ಭಾರತ್ ಬಂದ್ ದಿನವೇ 16 ಅಂಗಡಿಗಳಲ್ಲಿ ಕಳ್ಳತನ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಒಂದೇ ದಿನ 16 ಅಂಗಡಿಗಳಿಗೆ ಕನ್ನ ಹಾಕಲಾಗಿದೆ. ಹುಬ್ಬಳ್ಳಿಯ ಅಮರಗೋಳ ಎಪಿಎಂಸಿಯಲ್ಲಿ ನಡೆದಿರುವಂತಹ ಕಳ್ಳತನ ಇದು. 16 ಅಂಗಡಿಗಳಲ್ಲಿ ಕಳ್ಳರು ಕನ್ನ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಒಂದೇ ದಿನ ಭಾರತ್ ಬಂದ್ ದಿನದಂದೇ 16 ಅಂಗಡಿಗಳಿಗೆ ಇವರು ಕನ್ನ ಹಾಕಿದ್ದಾರೆ. ಹುಬ್ಬಳ್ಳಿಯ ಅಮರಗೋಳ ಎಪಿಎಂಸಿಯಲ್ಲಿ ನಡೆದಿರುವಂತಹ ಕಳ್ಳತನ ಇದಾಗಿದೆ. ಸುಮಾರು 7 ಲಕ್ಷಕ್ಕೂ ಅಧಿಕ ಹಣವನ್ನ ಕಳ್ಳತನ ಮಾಡಲಾಗಿದೆ. ಕಳ್ಳತನದ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಪಿಎಂಸಿ ವರ್ತಕರು ಇಟ್ಟಿದ್ದಂತಹ ಹಣ ಇಲ್ಲಿ ಕಳ್ಳತನ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಪಿಎಂಸಿ ವರ್ತಕರು ಇಟ್ಟಿದ್ದಂತಹ 7 ಲಕ್ಷ ಹಣವನ್ನ ಕಳ್ಳರು ಎಸ್ಕೇಪ್ ಮಾಡಿದ್ದಾರೆ. ಈಗ ಸಿಸಿಟಿವಿ ದೃಶ್ಯಗಳಲ್ಲಿ ಗಮನಿಸಬಹುದು ನಾವು ಕಳ್ಳರ ಕೈ ಚಳಕ, ಅದು ಕೂಡ ಲಾಕರ್ನ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಎನ್ನುವಂತಹ ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಮರಗೋಳ ಎಪಿಎಂಸಿ ಮಾಲಿ ನಡೆದಿರುವಂತಹ ಘಟನೆ ಇದು. ವರ್ತಕರು ಇಟ್ಟಿದ್ದಂತಹ 7 ಲಕ್ಷ ಹಣವನ್ನ ಕಳ್ಳರು ಎಗರಿಸಿ ಹೋಗಿದ್ದಾರೆ. ಅದು ಕೂಡ ಎಪಿಎಂಸಿಯಲ್ಲಿ 16 ಅಂಗಡಿಗಳಲ್ಲಿ ಇವರು ಕನ್ನ ಹಾಕಿರೋದು. ಸಿಸಿಟಿವಿ ಫುಟೇಜ್ ಕೂಡ ಈಗ ಲಭ್ಯ ಆಗಿದೆ. ಮುಖ ಕೂಡ ನೀಟಾಗಿ ಕಾಣ್ತಾ ಇರೋದ್ರಿಂದ ಯಾರು ಇರಬಹುದು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಆ ಲಾಕರ್ ಒಡೆಯುವಂತಹ ದೃಶ್ಯವೂ ಕೂಡ ಸೆರೆಯಾಗಿದೆ. ಅವ್ರ ಮುಖ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಾದ್ರೂ ಪರಿಚಯಸ್ಥರ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ಕೂಡ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪರಶುರಾಮ್. ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಈಗ ಕಳ್ಳರ ಕೈ ಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈಗ ಪೊಲೀಸರು ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ, ಜೊತೆಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ದಾರಾ ಈ ಸಂಬಂಧವಾಗಿ ಹೇಗೆ? ಹೌದು ಪ್ರತಿಮಾ, ಏನು ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದಂತಹ ಬಂದ್ಗೆ ವ್ಯಾಪಾರಸ್ಥರ ಸಂಘ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿತ್ತು. ಅದರಲ್ಲಿಯೂ ಕೂಡ ಅಮರಗೋಳದ ಎಪಿಎಂಸಿ ಆವರಣದಲ್ಲಿರುವ ವರ್ತಕರ ಸಂಘದಿಂದಲೂ ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಎಲ್ಲ ಮಳಿಗೆಗಳನ್ನು ಬಂದ್ ಮಾಡಲಾಗಿತ್ತು. ಇದನ್ನೇ ದುರ್ಬಳಕೆ ಮಾಡಿಕೊಂಡಂತಹ, ಬಂಡವಾಳ ಮಾಡಿಕೊಂಡಂತಹ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಅಂಗಡಿಗಳಿಗೆ ಕನ್ನ ಹಾಕಿದ್ದಾರೆ. ಶಟ್ರಸ್ಗಳನ್ನು ಒಡೆದು ಒಳನುಗ್ಗಿ ಅಂಗಡಿಗಳಲ್ಲಿದ್ದಂತಹ ಏನು ಲಾಕರ್ಗಳಿದ್ದಾವೆ, ಕ್ಯಾಶ್ ಕೌಂಟರ್ಗಳಿದ್ದಾವೆ, ಟ್ರೆಸರಿಗಳಿದ್ದಾವೆ, ಅವುಗಳನ್ನೆಲ್ಲ ರಾಡ್ನಿಂದ ಒಡೆದು ಅದರಲ್ಲಿದ್ದಂತಹ ಹಣವನ್ನು ಕಳ್ಳತನ ಮಾಡಿದ್ದಾರೆ. ಸುಮಾರು 7 ಲಕ್ಷ ರೂಪಾಯಿ ಹಣವನ್ನು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ ಕಳ್ಳರು. ಈ ಎಲ್ಲ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಾವೆ. ವರ್ತಕರು ಈ ಕುರಿತು ಏನು ಹುಬ್ಬಳ್ಳಿಯ ನವನಗರ ಎಪಿಎಂಸಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಸಿಸಿಟಿವಿಯಲ್ಲಿರುವಂತಹ ಫುಟೇಜ್ಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಏನು ಈ ಮುಖಚರ್ಯೆಯನ್ನು ಗೊತ್ತಿರೋರು ಯಾರಾದರೂ ಇದ್ದಾರೆ ಅನ್ನುವಂಥದ್ದು ಕೂಡ ಕುರಿತು ಕೂಡ ವಿಚಾರಣೆ ನಡೀತಾ ಇದೆ. ಸುಮಾರು 4-6 ಜನ ಕಳ್ಳರು ಈ ದುಷ್ಕೃತ್ಯವನ್ನು ಎಸಗಿದ್ದು ಏನು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಕಳ್ಳರ ಕೆಲವು ಏನು ಚೆಹರೆ ಪತ್ತೆಯಾಗಿದ್ದು ಅವರನ್ನ ಕೂಡಲೇ ಬಂಧಿಸುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರತಿಮಾ. ಓಕೆ, ಧನ್ಯವಾದ ಪರಶುರಾಮ್ ತಹಶೀಲ್ದಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ದೃಶ್ಯಗಳು ಕೂಡ ಈಗಾಗಲೇ ಲಭ್ಯ ಆಗಿದೆ ಸಿಸಿಟಿವಿಯಲ್ಲಿ. ಯಾವ ರೀತಿ ಡೋರ್ ಹೊಡಿತಾ ಇದ್ದಾರೆ, ರಾಡ್ನಿಂದ ಲಾಕರ್ ಓಪನ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದರಲ್ಲೂ ಕೂಡ ಒಂದಿಬ್ರು ಮುಖ ಅಂತೂ ನೀಟಾಗಿ ಕಾಣಿಸ್ತಾ ಇದೆ ಸಿಸಿಟಿವಿ ಫುಟೇಜ್ನಿಂದ ಲಭ್ಯ ಆಗಿರುವಂಥ ದೃಶ್ಯಗಳಲ್ಲಿ. ಹೀಗಾಗಿ ಇವ್ರು ಯಾರಾದರೂ ಗೊತ್ತಿರೋದ, ಯಾರಿಗಾದರೂ ನೋನ್ ಫೇಸ್ ಆಗಿರು ಅಥವಾ ಯಾರಿಗಾದ್ರೂ ಪರಿಚಯಸ್ಥರು ಇದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ವರ್ತಕರ ಅಂಗಡಿಗಳು ಏನಿದ್ವು ಅಲ್ಲಿಯೇ ಹೋಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದವರಿಂದ ಮಾಹಿತಿಯನ್ನು ಕೂಡ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ.